ಸರ್ ಇಲ್ಲಿ ನನಗೆ ಇದನ್ನು ಕ್ಯಾರೆಕ್ಟರ್ ಪ್ರೂವ್ ಮಾಡ್ಕೊಬೇಕು, ನಾನು ನಾನು ತುಂಬ ಚೆನ್ನಾಗಿ ಮಾಡಬೇಕು, ಆ ಥರದ್ದು ಟೆನ್ಷನ್ ನನಗೆ ಯಾವುದೇ ಕಾರಣಕ್ಕೂ ಬರಲಿಲ್ಲ ಸರ್. ಕಾರಣ ಏನು ಅಂತಂದರೆ, ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನು ಲೀಲಾಜಾಲವಾಗಿ ನಿರ್ದೇಶಕರು ನನ್ನ ಕಡೆಯಿಂದ ತಗ್ಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ನಾನು ಇಲ್ಲಿ ಕಾಮಿಡಿ ಮಾಡಬೇಕು ಅಂತ ಮಾಡಲಿಲ್ಲ ನಾನು. ಸೊ ಫಸ್ಟ್ ಚಾಪ್ಟ್ರಲ್ಲೂ ಅಷ್ಟೇ, ಈ ಕ್ಯಾರೆಕ್ಟ್ರು ಕಾಮಿಡಿ ಆಗುತ್ತೆ ಅಂತ ನನಗೂ ಅನಿಸಿರಲಿಲ್ಲ. ಸಿಚುಯೇಷನಲ್ ಕಾಮಿಡಿ ಇದು. ಸೊ ಅಂದರೆ ಆ ಕ್ಯಾರೆಕ್ಟ್ರು, ಸೊ ಆ ಸಿಚುಯೇಷನ್ನು ಕಾಮಿಡಿಯನ್ನು ಕ್ರಿಯೇಟ್ ಮಾಡಿದೆ ಏನೋ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ ಕ್ಯಾರೆಕ್ಟ್ರು ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ. ಸೊ ಅಂದರೆ ನಿರ್ದೇಶಕರಿಗೆ ಗೊತ್ತಿತ್ತು ಇದನ್ನು ಯಾವ ರೀತಿ ಒಂದು ಮೆಂಡ್ ಮಾಡಬೇಕು, ಮತ್ತು ಯಾವ ರೀತಿ ಡೈಲಾಗ್ ಹೇಳಿದರೆ ಇದು ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಮತ್ತು ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಾನಿಲ್ಲಿ ಮೊದಲು, ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ, ವೇದಿಕೆ ಮೇಲೆ ಕಾಮಿಡಿ ಮಾಡಿರ್ತಕ್ಕಂಥದ್ದು, ನಾನು ಕಾಮಿಡಿ ಆರ್ಟಿಸ್ಟು ಅಂತಲೇ ಗುರುತಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನಾನು ಫಸ್ಟು ನನಗೆ ಆಡಿಷನ್ ಮಾಡಿದಾಗ, ಫಸ್ಟ್ ಚಾಪ್ಟ್ರಲ್ಲಿ ಆಡಿಷನ್ ಮಾಡಿದಾಗ ಆ ಒಂದು ರೀತಿ ಭಯ ಆಗಿತ್ತು. ಯಾಕಂದರೆ ಒಂದು ವಾರ ನನಗೆ ವರ್ಕ್ಶಾಪ್ ಮಾಡಿದರು, ಡೈರೆಕ್ಟ್ರ್ ಬಂದು ಕೂತ್ಕೊಂಡು ನನಗೆ ವರ್ಕ್ಶಾಪ್ ಮಾಡುವಾಗ ನನಗೆ ನಿಜವಾಗ್ಲೂ ಭಯ ಆಗಿತ್ತು. ಯಾಕಂದರೆ ಈ ಕ್ಯಾರೆಕ್ಟ್ರ್ ನನ್ನ ಕೈಯಲ್ಲಿ ತೂಗ್ಸೋಕ್ಕೆ ಸಾಧ್ಯನಾ, ನಾನು ಮಾಡ್ತೀನಿ ಅನ್ನೋ ಭಯ ಆಗಿತ್ತು. ಅಷ್ಟರ ಮಟ್ಟಿಗೆ ನನಗೆ ವರ್ಕ್ಶಾಪ್ ಆಗಿತ್ತು. ಯಾಕಂದರೆ ನಾವು ಇಲ್ಲಿ ಕಾಮಿಡಿ ಅಂತೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಡೈಲಾಗ್ ಕಾಮಿಡಿ ಡೈಲಾಗ್ ಹೊಡೆಯೋದು ಅಥವಾ ಬಾಡಿ ಲ್ಯಾಂಗ್ವೇಜಿಂದ ಕಾಮಿಡಿ ತೋರಿಸೋದು ಮಾಡಿಲ್ಲ. ಅಲ್ಲಿ ನಾವು ಏನು ಬೇಕೋ ಅದನ್ನು ಆ್ಯಕ್ಟ್ ಮಾಡಿದ್ದೀವಿ, ಅದಕ್ಕೆ ಅಲ್ಲಿ ಸಿಚುಯೇಷನ್ನು ಕಾಮಿಡಿಯಾಗಿ ತೊಗೊಂಡೋಗಿದೆ ಸರ್. ಸೊ ಹಾಗಾಗಿ ನನಗಿಲ್ಲಿ ನಾನು ಇದನ್ನು ತೂಗಿಸ್ಬೇಕು ಅಥವಾ ನಾನು ಹಿಂಗೆ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಬರಲಿಲ್ಲ. ಯಾಕಂದರೆ ಅದನ್ನು ನಿರ್ದೇಶಕರು ಇಷ್ಟು ಮಾಡಿ ಅಂತ ಹೇಳೋರು, ಅಷ್ಟು ಮಾಡಿದಾಗ ಅದು ಖಂಡಿತ ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡೆ ಸರ್.